कार्यकारी समितिया ना सेरिसि चर्चेयन्न अदरल्लि भाळ मुख्यवागिरतक्कंतद्दंद्रे मुंदे एल्लि अखिल भारत साहित्य सम्मेलन माडबेकु अन्नुवंतद्दु अदु 87ने अखिल भारत साहित्य सम्मेलन ओट्टु 9 जिल्लेयवरु तम्म जिल्लेगळल्लि माडि अन्नुवंत मनवियन्न कोट्टिद्रु बेंगळूरु ग्रामांतर मंड्य चिक्कमगळूरु उत्तर कन्नड रामनगर बळ्ळारी बेळगावी कोलार हागू चिक्कबळ्ळापुर 9 जन कोट्टिरतक्कंत संदर्भदल्लि यारारु अदन्न वापस तगोळ्तार अंत अवरिगे ओंदु अवकाशवन्नु कोट्टाग बेंगळूरु ग्रामांतर रामनगर बेळगावी कोलार मत्तु चिक्कबळ्ळापुरदवरु वापस तेगेदुकोंडरु ಹಾಗಾಗಿ ನಾವು ಚುನಾವಣೆಯನ್ನು ಮಾಡಲೇಬೇಕಾದಂತ ಸ್ಥಿತಿ ಬಂತು ಮಂಡ್ಯ ಚಿಕ್ಕಮಗಳೂರು ಉತ್ತರ ಕನ್ನಡ ಮತ್ತು ಬಳ್ಳಾರಿ ಈ ನಾಲ್ಕು ಜಿಲ್ಲೆ ಸ್ಪರ್ಧೆಯಲ್ಲಿ ಇದ್ದವು ಈ ಸ್ಪರ್ಧೆಯಲ್ಲಿ ಒಟ್ಟು 54 ಮತದಾನಗಳು ಆಗಬೇಕಾಗಿತ್ತು ಆದರೆ ಗೈರು 8 ಜನ ಇರೋದ್ರಿಂದ ಒಟ್ಟು 46 ಮತಗಳು ಮತದಾರರು ಮತವನ್ನು ಚಲಾವಣೆ ಮಾಡಿದರು ಅದರಲ್ಲಿ 17 ಮತದಿಂದ ಮಂಡ್ಯ ಮೊದಲನೇ ಸ್ಥಾನದಲ್ಲಿದೆ ಚಿಕ್ಕಮಗಳೂರು 5 ಮತಗಳನ್ನು ಪಡೆದು ಮೂರನೇ ಸ್ಥಾನದಲ್ಲಿದೆ ಬಳ್ಳಾರಿ 14 ಸ್ಥಾನವನ್ನು ಪಡೆದು 16 ಮತಗಳನ್ನು ಪಡೆದು ಎರಡನೇ ಸ್ಥಾನದಲ್ಲಿದೆ 14 ಸಾರಿ ಕ್ಷಮಿಸಬೇಕು ನಾನು ಇನ್ನೊಂದು ಸಲ ಹೇಳ್ತೀನಿ ಮಂಡ್ಯ 17 ಚಿಕ್ಕಮಗಳೂರು 5 ಬಳ್ಳಾರಿ 14 ಮೊದಲನೇ ಸ್ಥಾನದಲ್ಲಿ ಮಂಡ್ಯ ಎರಡನೇ ಸ್ಥಾನದಲ್ಲಿ ಬಳ್ಳಾರಿ ಮೂರನೇ ಸ್ಥಾನದಲ್ಲಿ ಚಿಕ್ಕಮಗಳೂರು ಉತ್ತರ ಕನ್ನಡಕ್ಕೆ ಒಂದು ಮತಗಳು ಸಹಿತ ಬಂದಿಲ್ಲ ಅಂತಕಂತದ್ದು ಇದು ಈಗಾಗಲೇ ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆದಂತ ಹಿನ್ನೆಲೆಯಲ್ಲಿ ಮತ್ತು ಮತಗಳನ್ನು ಪಡೆದಿರತಕ್ಕಂತ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಮತವನ್ನು ಪಡೆದಿರತಕ್ಕಂತ ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ಅಖಿಲ ಭಾರತ ಅಂದರೆ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ನಡೆಸುತ್ತೀವಿ ಅಂತಕಂತದ್ದು ಜೊತೆಗೆ ನಿರ್ಣಯಗಳು ಏನಾಗಬೇಕು ಅನ್ನುವಂತದ್ದು ಸಹಿತ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ವಿ ಆ ನಿರ್ಣಯವನ್ನು ಬಹಿರಂಗ ಸಭೆಯಲ್ಲಿ ಹೇಳ್ತೀವಿ ನಮಸ್ಕಾರ ಎಲ್ಲರಿಗೂ